ಅದರ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಎ ಸಿ ಬಿ ಎ ಮೂಲಕ 54 ಪ್ರಕರಣಗಳಿಗೆ ಕ್ಲೀನ್ ಚಿಟ್ ಕೊಟ್ಟರು. ಹಾಸಿಗೆ ದಿಂಬು ಅಂದರೆ ಮಕ್ಕಳ ಹಾಸಿಗೆ ದಿಂಬಲ್ಲಿ ದುಡ್ಡು ಹೊಡ್ಕೊಂಡು ತಿಂದವರಿಗೂ ಕ್ಲೀನ್ ಚಿಟ್ ಕೊಟ್ಟರು. ಸಣ್ಣ ನೀರಾವರಿ ಇಲಾಖೆ ಕಳ್ಳ ಬಿಲ್ ಬರ್ಕೊಂಡವರಿಗೂ ಕ್ಲೀನ್ ಚಿಟ್ ಕೊಟ್ಟರು. ಮರಳು ದಂಧೆ ಅವರಿಗೂ ಕ್ಲೀನ್ ಚಿಟ್ ಕೊಟ್ಟರು. 8,000 ಕೋಟಿ ರೂಪಾಯಿನ ರೀಡ್ಯೂನಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂಥೇಳಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ನಷ್ಟ ಆಗಿದೆ ಅಂತ ವರದಿ ಕೊಟ್ಟಿದೆ. ಕದ್ದ ಕಳ್ಳರು ಯಾರು? ಪ್ರಾಮಾಣಿಕ ತನಿಖೆ ಆಗಿದ್ದರೆ ಕದ್ದ ಕಳ್ಳ ಯಾರು, ಲೂಟಿ ಹೊಡೆದವನು ಯಾರು ಅಂತ ಹೊರಗೆ ಬರ್ತಿತ್ತು. ಇವತ್ತು ಯಾರೇ ಇದ್ದರೂ ಕೂಡ ಯಾವ ವಿಷಯದಲ್ಲಿ ಯಾರನ್ನೂ ಬಚಾವ್ ಮಾಡೋ ಪ್ರಶ್ನೆ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಕಾರಣಕ್ಕೇ ಇವತ್ತು ಇವತ್ತು ರೈಡ್ ಆಗಿರ್ತಕ್ಕಂಥದ್ದು. ಬಹುಶಃ ಕಾಂಗ್ರೆಸ್ಸೇ ಇದ್ದಿದ್ದರೆ ರೈಡೂ ಆಗ್ತಿರಲಿಲ್ಲ, ಕೇಸನ್ನ ಮುಚ್ಚಾಕೋ ಕೆಲಸ ಅವ್ರು ಮಾಡ್ತಿದ್ರು.